ಎಲ್ಲರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ಮೊದಲೇದಾಗಿ ತಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನನಗೆ ಸ್ವಲ್ಪ ಲೈಟಾಗಿ ಕೋಲ್ಡ್ ಆಗಿರೋದ್ರಿಂದ ಧ್ವನಿ ಚೇಂಜ್ ಆಗೈತಿ. ಸೊ ಬೆಳಗ್ಗೆ ಬೆಳಗ್ಗೆ ಕಲರ್ ಕಲರ್ ರಂಗೋಲಿ ಹಾಕತ್ತಿದ್ನಿ. ನಾವೆಷ್ಟೇ ಚೆನ್ನಾಗಿ ಹಬ್ಬ ಆಚರಿಸಿದ್ರು, ಅಡುಗೆ ಮಾಡಿದ್ರೂ ಮನೆ ಮುಂದೆ ಕಲರ್ ಕಲರ್ ರಂಗೋಲಿ ಇಲ್ಲ ಅಂದರೆ ಅದೊಂದು ಕಳೆನೇ ಅನಿಸೋದಿಲ್ಲ. ಹಬ್ಬದ ಕಳೆ ಒಂದು ಸಿಂಪಲ್ಲಾಗಿರೋ ರಂಗೋಲಿ ಹಾಕೇನಿ ಸಂಕ್ರಾಂತಿ ಹಬ್ಬಕ್ಕೆ. ಯಾವ ರೀತಿ ಬಂದತ್ತೆ ನೋಡ್ರಿ. ಮತ್ತು ಟೈಮ್ನು ಭಾಳ ಹಿಡಿತೈತಿ. ಇಷ್ಟ ರಂಗೋಲಿ ಹಾಕೋಕ್ಕೆ ನಾವು 1 ಅವರ್ ಹಿಡಿತು. ನಂಗೆ ದೊಡ್ಡ ರಂಗೋಲಿ ಹಾಕ್ಬೇಕಂತ ಭಾಳ ಆಸೆ ಇತ್ತು, ಬಟ್ ಭಾಳ ಟೈಮ್ ಹಿಡಿತೈತಿ. ಹಾಗಾಗಿ ಇಷ್ಟೇ ಸಿಂಪಲ್ಲಾಗಿರೋ ಒಂದು ರಂಗೋಲಿ ಹಾಕೇನಿ. ಅದಾದಮೇಲೆ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನಿ. ಎಲ್ಲರೂ ಸ್ನಾನ ಮಾಡಿ ಜಸ್ಟ್ ಬಂದರು. ನಾನು ಪೂಜೆಗೆ ರೆಡಿ ಮಾಡಿ ಇಟ್ಕೊಂಡು ಉಳಿದಿರೋ ಕೆಲಸ ಎಲ್ಲ ಮಾಡತ್ತಿದ್ನಿ. ಎಲ್ಲರೂ ಜೊತೆಯಲ್ಲೇ ಪೂಜೆ ಮಂಗಳಾರತಿ ಎಲ್ಲ ಮಾಡಿದ್ರಾಯ್ತಂತೇಳಿ. ಸೊ ಫೈನಲ್ಲಾಗಿ ಪೂಜೆ ಯಾವ ರೀತಿ ಬಂದತ್ತಂತ ತೋರ್ಸತ್ತನ್ನು ನೋಡ್ರಿ. ನಾನು ನೆನ್ನೆ ಪೂಜಾ ರೂಮೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ನಿ. ಬೆಳಗ್ಗೆ ಬೆಳಗ್ಗೆ ಇದೆಲ್ಲ ಕೆಲಸ ಒಂದೇ ದಿವಸ ಆಗೋಕ್ಕೆ ಸಾಧ್ಯವೇ ಇಲ್ಲ. ಸೊ ಡೀಪಾಗೆಲ್ಲ ಕ್ಲೀನ್ ಮಾಡಿ ಪೂಜಾ ಸಾಮಗ್ರಿ ಎಲ್ಲ ತೊಳೆದು ಇಟ್ಟಿದ್ನಿ. ಬೆಳಗ್ಗೆ ಜಸ್ಟ್ ನಾನು ಅರಿಶಿನ ಕುಂಕುಮ ಹೂ ಏರಿಸಿ ಪೂಜೆ ಮಾಡಿದ್ನಿ. ದೇವರಿಗೆ ಎಳ್ಳು ಬೆಲ್ಲ ಇಟ್ಟು ಅದಾದಮೇಲೆ ಎಲ್ಲರೂ ಒಬ್ರಿಗೊಬ್ರು ಎಳ್ಳು ಬೆಲ್ಲ ತಿನ್ಸತ್ತಿದ್ವಿ. ಅಯ್ಯೋಯ್ಯೋ, ಒಳ್ಳೇದ ಬುದ್ಧಿ ಕೊಡ್ಲಿ, ಓದ್ಕೋ ಚಂದಾಗೆ. ನಾ ಲಾಸ್ಟ್ ಬ್ಲಾಗ್ಗಳಿಗೆ ಹೇಳಿದ್ನಿ ಸಜ್ಜಿ ರೊಟ್ಟಿ ಬಸ್ಸಿಗೆ ಇಡ್ತಾರ ಅಂತೇಳಿ, ಆಲ್ರೆಡಿ ಇಟ್ಟರು. ಆಮೇಲೆ ಅದ್ರ ಜೊತೆ ಏನಂದ್ರೆ ಅಗಸಿ ಹಿಂಡಿ ಕೊಟ್ಟು ಕಳಿಸಿದಾಳು ನಮ್ಮವ್ವ. ಅಗಸೆ ಹಿಂಡಿ, ಆಮೇಲೆ ಶೇಂಗಾ ಚಟ್ನಿ ಪುಡಿ, ಅದ್ರ ಜೋಡಿ ಪುಂಡಿ ಪಲ್ಯ. ಮೊನ್ನೆ ಇಟ್ಟಿದ್ದು, ಮೊನ್ನೆ ಬಂದತ್ತಿದ್ದು, ಅದ್ರ ಹಿಂದಿನ ದಿವಸ ಇಟ್ಟಿದ್ರು. ನಿನ್ನೆ ಅಲ್ಲಿ ಮೊನ್ನೆ ಮೈಸೂರಿಗೆ ಬಂದತ್ತಿ. ನೆನ್ನೆ ಮೊನ್ನೆ ಅಂತೂ ಸಿಕ್ಕಾಪಟ್ಟೆ ತಿಂದಾನೆ. ಲಾಸ್ಟ್ ಇಷ್ಟ ಐತಿ ಇವತ್ತು ಸಂಕ್ರಾಂತಿ ಹಬ್ಬಕ್ಕೆ ಕೊಡ್ದತ್ತಿ. ನನ್ನ ಫೇವ್ರೇಟ್ ಪುಂಡಿ ಪಲ್ಯ, ನಾನು ಭಾಳ ಮಿಸ್ ಮಾಡ್ಕೋತಿರ್ತೇನೆ ನಮ್ಮ ಅವ್ವನ ಕೈಯಾಗಿಂದು. ಅದಕ್ಕೆ ಮಾಡಿಕೊಟ್ಟು ಕಳಿಸಿದ್ರು. ಫ್ರಿಜ್ ಒಳಗೆ ಇಟ್ಕೊಂಡು ತಿನ್ನು, ಏನು ಹಾಳಾಗೋದಿಲ್ಲ ಅಂದಿದ್ರು. ಹಂಗಾಗಿ ಫ್ರಿಜ್ ಒಳಗೆ ಇಟ್ಟೇನೆ. ತಿನ್ನೋ ಮುಂದೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ರೊಟ್ಟಿ ಜೊತೆ ತಿಂದ್ರೆ ಸೂಪರ್. ಭಾಳ ಮಿಸ್ ಮಾಡ್ಕೊನಿ ಇದನ್ನು ಪುಂಡಿ ಪಲ್ಯ ತಿನ್ನೋ ಮುಂದೆ. ನೋಡ್ರಿ ನೆಗಡಿಗೆ ನಂಗೆ ಮಾತಾಡೋಕೆ ಧ್ವನಿನೇ ಇದಿಲ್ಲ. ಅದಾದಮೇಲೆ ಉಪ್ಪಿನಕಾಯಿ ಕೊಟ್ಟು ಕಳಿಸಂತ ಇದ್ನಿ. ನಿಂಬೆ ಹಣ್ಣಿನ ಉಪ್ಪಿನಕಾಯಿ. ನನಗೆ ಇದಕ್ಕಿಂತ ಮೆಕ್ಕಿಕಾಯಿ ಉಪ್ಪಿನಕಾಯಿ ಮತ್ತು ಕಂಚಿಕಾಯಿ ಉಪ್ಪಿನಕಾಯಿ ಅಂದ್ರೆ ಭಾಳ ಇಷ್ಟ ಇರಲಿಲ್ಲ ಅಂತ. ಸೊ ಈಗ ಜಸ್ಟ್
ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಕೊಟ್ಟು ಕಳಿಸಿದರು. ಅದ್ರ ಜೊತೆ ನಂಗೆ ಜೋಳದ ನುಚ್ಚು, ನಮ್ಮ ಮನೆಯೊಳಗೆ ಹೆಚ್ಚಾಗಿ ಜೋಳದ ನುಚ್ಚು ಮಾಡ್ತಿದ್ರು. ಅವೆ ಸಣ್ಣಕ್ಕಿದ್ದಾಗಿಂದ ನಾನು ಬೆಳಗ್ಗೆ ಇದನ್ನು ನಾಷ್ಟ ಅದು ಆದಮೇಲೆ ಜೋಳದ ನುಚ್ಚು ಕುಡ್ದು ಅಭ್ಯಾಸ. ಹಾಗಾಗಿ ಇದನ್ನು ಮಿಸ್ ಮಾಡ್ಕೊತಿರ್ತೇನೆ. ಯಾವಾಗಾರ ಮಾಡ್ಕೊಂಡು ಕುಡಿದ್ರಾಯ್ತು ಅಂಥೇಳಿ ತರಿಸ್ಕೊಂಡೇನಿ. ನನ್ನ ಹಬ್ಬಕ್ಕಿನ ಬಿಟ್ಟರೆ ಯಾರು ಕುಡಿಯೋದಿಲ್ಲ ನಮ್ಮ ಮನೆಯಾಗ. ನಾನು ಅಷ್ಟು ತಿನ್ನೋದಿದ್ದಾನ ಜೋಳದ ನುಚ್ಚು. ಅದಾದಮೇಲೆ ನೋಡಿರಲಿ ಕತ್ತಿ ಏನಾಗೈತಿ. ಸಜ್ಜಿ ರೊಟ್ಟಿ ಎಲ್ಲ ಕತ್ತಿ ಹಿಂಗಾಗ್ಯಾವು, ಮತ್ತು ಜೋಳದ ರೊಟ್ಟಿನೂ ಹಿಂಗಾಗ್ಯಾವು. ಇದು ನನಗೆ ಒಂದು ತಿಂಗಳಕ್ಕಿಂತ ಹೆಚ್ಚು ಬರ್ತಾವು ಜೋಳದ ರೊಟ್ಟಿ ಮತ್ತು ಸಜ್ಜಿ ರೊಟ್ಟಿ. ಏನು ಹಾಳು ಆಗೋದಿಲ್ಲ, ಯಾವಾಗಾರ ನೆನಪಾದಾಗಾರ ನಮ್ಮಾಗಿ ಚಟ್ನಿ ಪುಡಿ ಮೊಸರು ಕಾಳಿನ ಪಲ್ಯ ಹಚ್ಕೊಂಡು ತಿಂದ್ರೆ ರುಚಿ ಇರ್ತದೆ. ಈಗ ಆಲ್ರೆಡಿ 2 ದಿವಸ ಆಯಿತು ಶಿಸ್ತು ತಿಂದೇವಿ. ಇವು ಪುಡಿ ಪುಡಿ ಆಗ್ಯಾವು, ಏನು ತೊಂದರೆ ಇಲ್ಲ. ಮತ್ತು ಬಸ್ ಒಳಗೆ ಇಟ್ಟಾರ ಅಂದಮೇಲೆ ನಡ್ಕಿಗೆ ಅದು ಸ್ವಲ್ಪ ಮುರ್ದಂಗೆ ಆಗ್ಯಾವು. ಚಟ್ನಿ ಪುಡಿ ಎಲ್ಲ ಇಟ್ಟಿದ್ರಲ್ಲ ಒಂಥರ ಖುಷಿ ಆಯಿತು. ಊರ ಕಡೆಯದ್ದು ಎಲ್ಲ ಪುಂಡಿ ಪಲ್ಯ ಮತ್ತು ಅವ್ವನ ಕೈಗಿನ ರೊಟ್ಟಿ ತಿಂದ ಖುಷಿನೂ ಆಯಿತು, ಅಷ್ಟೇ ಮಿಸ್ನೂ ಮಾಡಿಕೊಂಡೆ. ಇಷ್ಟು ಅದಾವು ರೊಟ್ಟಿ ಮಾತ್ರ ಚಲೋ ಅದಾವು. ಸಜ್ಜೆ ರೊಟ್ಟಿ ಮಾತ್ರ ಪೀಸ್ ಪೀಸ್ ಆಗಿದಾವು ನೋಡಿರಿ. ಏನು ನಾವು ತಿನ್ನೋ ಮುಂದೆ ಮುರ್ಕೊಂಡು ತಿಂತೇವಲ್ಲ, ಹಾಗಾಗಿ ಸಮಾಧಾನ ಮಾಡ್ಕೊಂಡು ಹೋಗ್ಲಿ ಬಿಡು, ಇಷ್ಟಾದರೂ ಬಂದು ತಲುಪಿದಾವಲ್ಲ ಅಂಥೇಳಿ. ಮತ್ತು ಹೋದ ವರ್ಷ ನನಗೆ ಸಜ್ಜೆ ರೊಟ್ಟಿ ಮಾಡಿ ಮುಂದೆ ಸ್ವಲ್ಪ ಒಬ್ಬಕ್ಕೆ ಬಡಿಬೇಕು, 1 ತಾಸಿಗೆ 10 ರೊಟ್ಟಿ ಮಾಡಿದ್ದು ಭಾಳ ಟೈಮ್ ತೊಗೊಳತ್ತಿತ್ತು. ಸೊ ಬ್ಯಾಡಪ್ಪ ಈ ವರ್ಷ ಊರಿಂದನ ತರಿಸೋಣ ಅಂಥೇಳಿ ಸಜ್ಜೆ ರೊಟ್ಟಿ ತರಿಸ್ಕೊಂಡೇನಿ. ಮಧ್ಯಾಹ್ನ ಈಗ ನೋಡಿರಿ ನಾನು ಮೊಸರು ಕಲಸಿದ ಅನ್ನ ಮಾಡತ್ತಿದ್ದೀನಿ, ಅಥವಾ ಬೆಳ್ಳುಳ್ಳಿ ಅನ್ನ ಅನ್ಬೋದು, ಬೆಳ್ಳುಳ್ಳಿ ಮೊಸರನ್ನ ಅನ್ಬೋದು. ಈಗ ಮೆತ್ತಗೆ ಅನ್ನ ಮಾಡಿಕೊಂಡು 1-8 ಬೆಳ್ಳುಳ್ಳಿ ಜಜ್ಜಿ ಸೇರಿಸ್ಕೊಂಡೇನಿ. ಅದಾದಮೇಲೆ ನಾನು 1-2 ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡೇನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಸೇರಿಸ್ಕೊಂಡೇನಿ, ರುಚಿಗೆ ತಕ್ಕಷ್ಟು ಉಪ್ಪು. ಅದಾದಮೇಲೆ 1 ದೊಡ್ಡ ಬೌಲಷ್ಟು ಮೊಸರನ್ನ ಸೇರಿಸ್ಕೊಂಡೇನಿ. ಅದಾದಮೇಲೆ ನಾನು 1 ಚಿಕ್ಕ ಬೌಲಷ್ಟು ಹಾಲು ಸೇರಿಸ್ಕೊಂಡೇನಿ. ಈಗ ಎಲ್ಲ ಇನ್ಗ್ರೀಡಿಯೆಂಟ್ಸ್ನು ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಮೆತ್ತಗಾದ್ರನ್ನ ಟೇಸ್ಟು ಅನ್ನ ಉದುರುದ್ರ ಮಾಡಿಕೊಂಡು ಈ ಬೆಳ್ಳುಳ್ಳಿ ಮೊಸರನ್ನ ಮಾಡೋಕ್ಕೆ ಹೋದರೆ ಚಲೋ ಬರೋಂಗಿಲ್ಲ. ಹಾಗಾಗಿ ಸ್ವಲ್ಪ ಅಕ್ಕಿ ನೆನೆಸಿಟ್ಟು ಮೆತ್ತಗೆ ಅನ್ನ ಮಾಡ್ಕೊಂಡಿದ್ನಿ. ಅದಾದಮೇಲೆ ನೋಡಿರಿ ಈಗ ರುಚಿ ರುಚಿಯಾದ ಬೆಳ್ಳುಳ್ಳಿ ಮೊಸರನ್ನ ರೆಡಿ ಆಯಿತು. ನೆಕ್ಸ್ಟ್ ನಾನು ಅವ್ರಿಕಾಳು ಪಲ್ಯ ಮಾಡತ್ತಿದ್ನಿ. ಅವ್ರಿಕಾಳು ಪಲ್ಯಕ್ಕೆ ಒಗ್ಗರಣೆ ಹಾಕಿಟ್ಟೇನೆ ಆಲ್ರೆಡಿ ನಾನು, ಜಸ್ಟ್ ಅವ್ರಿಕಾಳು ಸೇರಿಸ್ಕೊಳತ್ತೇನೆ. ಕುದಿಸ್ಕೊಂಡಿರೋ ಅವ್ರಿಕಾಳನ್ನ ಚೆಂದಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಗ್ಗರಣೆ ಜೊತೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳತ್ತೇನೆ. ಅವ್ರೆಕಾಳನ್ನ 1-5 ನಿಮಿಷ ಚೆಂದಾಗಿ ಒಗ್ಗರಣೆ ಜೊತೆ ಕುದಿಸ್ಕೋಬೇಕು. ಅದಾದಮೇಲೆ ನಮ್ಮ ಅವ್ರೆಕಾಳು ಪಲ್ಯ ರೆಡಿ ಆದಂಗನ. ಅದ್ರ ಜೋಡಿ ನಾನು ನುಗ್ಗೆಕಾಯಿ ಸಾಂಬಾರನ್ನು ಮಾಡೇನಿ. ನೆಕ್ಸ್ಟ್ ಇನ್ನೇನು ಇಲ್ಲ, ನಾನು ಫೈನಲ್ ಆಗಿ ಹಪ್ಪಳ ಕರ್ಕೊಳತ್ತೇನೆ ಅಷ್ಟು. ಇವತ್ತು ಅಡುಗೆ ಕೆಲಸ ಭಾಳ ಅಂದರೆ ಭಾಳ ಕಡಿಮೆ ಇತ್ತು, ಯಾಕಂದ್ರೆ ಊರಿಂದ ಸಜ್ಜಿ ರೊಟ್ಟಿ ಕಳಿಸಿದ್ರು, ಮತ್ತು ನೆನ್ನೆ ನಾನು ಮಾದಲಿ ಮಾಡಿದ್ನಿ, ಮತ್ತು ಅವ್ರಿಕಾಳು ಪಲ್ಯ ಒಂದು ಮಾಡಿದ್ನಿ, ಮೊಸರು ಕಲಸಿದ ಅನ್ನ ಒಂದು ಮಾಡಿದ್ನಿ, ಮತ್ತು ನುಗ್ಗೆಕಾಯಿ ಸಾಂಬಾರು ಅಷ್ಟು ಮಾಡಿದ್ನಿ. ಉಳಿದಿರೋದೆಲ್ಲ ರೆಡಿಮೇಡ ಇದ್ದಂಗಿತ್ತು, ಯಾಕಂದರೆ ಚಟ್ನಿ ಪುಡಿನೂ ಊರಿಂದನ ಬಂದಿತ್ತು. ಹಾಗಾಗಿ ಟೆನ್ಷನ್ ಇರಲಿಲ್ಲ. ಪುಂಡಿ ಪಲ್ಯನೂ ನಮ್ಮ ಅವ್ವ ಕೊಟ್ಟು ಕಳಿಸಿದ್ಲು. ಇಷ್ಟಕ್ಕನ ನಮ್ಮದು ಎಷ್ಟು ವೆರೈಟಿ ಅಡುಗೆ ಆಗೇ ಹೋಯಿತು. ಕೆಲವೊಮ್ಮೆ ಏನಾಗ್ತಿತ್ತಂದ್ರೆ ಅವತ್ತನ ಎಲ್ಲ ಮಾಡ್ಕೊಂಡು ಕೂತ್ಕೋತಿದ್ನಿ, ಹಾಗಾಗಿ ಅಡುಗೆ ಕೆಲಸ ಭಾಳ ಅನ್ನಿಸ್ತಿತ್ತು. ಈಗ ಎಲ್ಲ ಆಲ್ರೆಡಿ ಪ್ರಿಪೇರ್ ಮಾಡಿರುವಂಥದ್ದನ್ನು ಇತ್ತಲ್ಲ, ಸಜ್ಜಿ ರೊಟ್ಟಿ ಆಗಲಿ ಪುಂಡಿ ಪಲ್ಯ ಚಟ್ನಿ ಪುಡಿಗಳೆಲ್ಲ, ಹಾಗಾಗಿ ಅಡುಗೆ ಕೆಲಸ ನನಗೇನು ಅನಿಸಲಿಲ್ಲ. ದೇವ್ರ ಪೂಜಾ ಕೆಲಸನೂ ಅಷ್ಟು ಅನಿಸ್ಲಿಲ್ಲ, ಯಾಕಂದರೆ ನೆನ್ನೆನ ಅರ್ಧ ಕೆಲಸ ಮಾಡಿಟ್ಕೊಂಡಿದ್ನಲ್ಲ. ಮತ್ತು ಸಜ್ಜಿ ರೊಟ್ಟಿ, ಅವ್ರಿಕಾಳು ಪಲ್ಯ, ಮತ್ತು 2 ಥರ ಹಿಂಡಿಗಳು, ಮತ್ತು ಪುಂಡಿ ಪಲ್ಯ, ಅದ್ರ ಜೋಡಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತಿಂದ್ರಂತೂ ಮಸ್ತ್ ಇರ್ತೈತೆ ಪುಂಡಿ ಪಲ್ಯ ಜೋಡಿ. ಅದಾದಮೇಲೆ ನಾನು ಮೊಸರು ಕಲಸಿದ ಅನ್ನನೂ ಹಚ್ಕೊಡತ್ತಿದ್ದೆ ನಮ್ಮ ಮನೆಯವ್ರಿಗೆ. ಲಾಸ್ಟಲ್ಲಿ ಅನ್ನ ನುಗ್ಗೆಕಾಯಿ ಸಾಂಬಾರು ಕೊಟ್ಟರಾಯ್ತು ಅಂಥೇಳಿ ಸ್ವಲ್ಪ ಮಾದಲಿ ಹಾಕಿಕೊಡತ್ತೇನೆ. ಸ್ವಲ್ಪ ತುಪ್ಪ ಹಾಕಿದ್ರಂತೂ ಇನ್ನೂ ಟೇಸ್ಟ್ ಇರ್ತೈತೆ ಅದು. ಅದಾದಮೇಲೆ ಉಪ್ಪಿನಕಾಯಿ, ಉಪ್ಪಿನಕಾಯಿ ಇಲ್ಲದ ಅದು ಟೇಸ್ಟೇ ಬರೋಂಗಿಲ್ಲ. ಸ್ವಲ್ಪ ಮೊಸರು ಹಿಂಡಿ ಜೋಡಿ ನಾವು ಮೊಸರು ಹಚ್ಕೊಳ್ದ ತಿಂದರೆ ಅಷ್ಟು ಚಲೋ ಹತ್ತಂಗಿಲ್ಲ. ಸೊ ಪರ್ಫೆಕ್ಟಾಗಿರೋ ಸಂಕ್ರಾಂತಿ ಹಬ್ಬದ ಥಾಲಿ ರೆಡಿ ಆಯ್ತು ನೋಡಿರಿ. ನನಗೆ ಈ ಥರ ಊಟ ಅಂದ್ರೆ ಭಾಳ ಅಂದರೆ ಭಾಳ ಇಷ್ಟ. ನಮ್ಮ ಮನೆಯವರು ಕೂಡ ಹಾಲಲ್ಲಿ ಕೂತ್ಕೊಂಡು ಊಟ ಮಾಡತ್ತಿದ್ರು. ಚಿಂಟುನು ಅಲ್ಲೇ ಕೂತ್ಕೊಂಡಿದ್ದ, ಅವನಿಗೆ ಜಸ್ಟ್ ಬೆಳ್ಳುಳ್ಳಿ ಮೊಸರನ್ನು ಹಾಕಿ ಕೊಟ್ಟಿದ್ನಿ, ಅವ್ನಿಗೆ ರೊಟ್ಟಿ ಬೇಡ ಅಂದ. ಹಾಗಾಗಿ ಮತ್ತು ಶ್ರೇಯಸ್ ಕೂಡ ಇಲ್ಲೇ ಕೂತ್ಕೊಂಡು ಊಟ ಮಾಡತ್ತಾನು. ನಾನು ಊಟ ಮಾಡಬೇಕಿನ್ನ, ನಾನು ಊಟ ಮಾಡೋಕ್ಕೆ ಕಾಯತ್ತಿದ್ನಿ, ಯಾಕಂದರೆ ಫುಲ್ ಹಸುವಾಗಿತ್ತು. ಬೆಳಿಗ್ಗೆ ಬೇಗ ನಾಷ್ಟ ಮಾಡಿದ್ವಿ, ಮತ್ತು ಕೆಲಸ ಎಲ್ಲ ಮಾಡಿ ಇದೆಲ್ಲ ಮುಗಿಸ್ಕೊಂಡು ಊಟ ಮಾಡೋಷ್ಟೊತ್ತಿಗೆ ಅನ್ನೋಷ್ಟೊತ್ತಿಗೆ ನನಗಂತೂ ಫುಲ್ಲು ಹಸುವಾಗಿತ್ತು. ಯಾವಾಗ ಊಟ ಮಾಡ್ತೇನೋ ಅಂತ ಕಾಯಕತ್ತಿದ್ನಿ.
ಮತ್ತು ಸಜ್ಜಿ ರೊಟ್ಟಿ ಅಂತೂ ನನ್ನ ಫೇವ್ರೇಟು. ಒಂದು 3 ಸಜ್ಜಿ ರೊಟ್ಟಿ ಹಾಕ್ಕೊಂಡು ತಿನ್ನತ್ತಿದ್ನಿ. ಮತ್ತು ಮಾದ್ಲಿನೂ ಭಾಳ ಚಲೋ ಆಗೈತೆ ಟೇಸ್ಟು. ಕಡ್ಲಿ ಬ್ಯಾಳಿದು ಫಸ್ಟ್ ಟೈಮ್ ಮಾಡೇನಂತ ಹೇಳಿದ್ನಿ ನಾನು ಲಾಸ್ಟ್ ಬ್ಲಾಗ್ ಒಳಗೆ. ಫಸ್ಟ್ ಟೈಮ್ ಮಾಡಿದ್ರೂ ಭಾಳ ಚಲೋ ಆಗೈತಿ. ಮತ್ತು ನೆಕ್ಸ್ಟ್ ವರ್ಷನೂ ನಾನು ಮಾಡಬೇಕಂತ ಅಂದ್ಕೊಂಡೇನು. ಭಾಳ ಅಂದ್ರೆ ಭಾಳ ಈಸಿ ಆಯ್ತಲ್ಲ. ಹಾಗಾಗಿ ನನಗೇನು ಕಡ್ಲಿ ಬ್ಯಾಳಿ ಮಾದ್ಲಿ ಮಾಡ್ದಂಗೆ ಅನಿಸ್ಲಿಲ್ಲ. ಅದಾದಮೇಲೆ ಸಂಜೆ 6 ಗಂಟೆ ಆಗಿತ್ತು. ನನಗೆ ಸ್ವಲ್ಪ ಅದ ಹೇಳಿದ್ನಲ್ಲ ಕೋಲ್ಡು, ಸ್ವಲ್ಪ ಆರಾಮಿಲ್ಲಂಗಾಗಿ ಹಾಗೇ ರೆಸ್ಟ್ ಮಾಡತ್ತಿದ್ನಿ. ಒಂದು 7 ಗಂಟೆ ಮುಂದೆ ಎಲ್ಲರೂ ಎಳ್ಳು ಬೆಲ್ಲ ಕೊಡೋಕ್ಕೆ ಬರ್ತಾರಂತ ಅಂದ್ಕೊಂಡಿದ್ನಿ. ಬಟ್ ಬೇಗನೆ ಎಲ್ಲರೂ ಬರೋಕ್ಕೆ ಶುರು ಮಾಡಿದರು. ನಾನು ಸೀರೆನೂ ಬೇರೆದು ಉಟ್ಕೋಬೇಕಂತ ಅಂದ್ಕೊಂಡಿದ್ನಿ. ಬಟ್ ಎಲ್ಲರೂ ಬರೋಕ್ಕೆ ಶುರು ಮಾಡಿದ್ರಲ್ಲ, ಹಾಗಾಗಿ ಆ ಪ್ಲ್ಯಾನ್ ಅಲ್ಲೇ ಉಳಿತದು. ನಾವೆಲ್ಲ ಎಳ್ಳು ಬೆಲ್ಲ ಕೊಟ್ಟು ಬರ್ತೇವೆ ಎಲ್ಲರ ಮನೆಗೆ ಹೋಗಿ. ಇಲ್ಲೆಲ್ಲ ಹೆಂಗಂದ್ರೆ ಎಳ್ಳು ಬೆಲ್ಲ ಒಂದು ಪ್ಯಾಕೆಟ್ನಾಗ ಹಾಕಿ ಕಬ್ಬು, ಬಾಳೆಹಣ್ಣು ಮತ್ತು ಹೂ ಇಟ್ಟು ಎಲ್ರಿಗೂ ಹಂಚ್ತಾರೆ. ಈಗ ನಮ್ಮ ಮನೆಯೊಳಗೆ ಒಂದು ಹುಡುಗಿ ಐತೆ ಅಂದರೆ ಹುಡುಗಿನ ಚಂದಾಗೆ ರೆಡಿ ಮಾಡಿ ಹುಡುಗಿನ ಕರ್ಕೊಂಡು ಎಲ್ಲರ ಮನೆಗೆ ಹೋಗಿ ಬೀರ್ತಾರೆ. ನನಗೆ ಮಗಳಿಲ್ಲ ಅಲ್ಲ, ಮಗಳಿದ್ದರೆ ನಾನು ಕರ್ಕೊಂಡು ಹೋಗ್ತಿದ್ದೆ. ಹೆಚ್ಚಾಗಿ ಹೆಣ್ಮಕ್ಳು ಇದ್ದವ್ರೇ ಇದನ್ನು ಈ ಥರ ಮಾಡೋದು. ಪ್ರತಿ ವರ್ಷ ಹಿಂಗಾಗುತ್ತೆ ಸಂಜೆ ಮೇಲೆ ಎಲ್ಲ ಬರೋದು. ನಾನೇನು ಅನ್ಕೊಂಡೆ ಇನ್ನು ಬೆಳಿಗ್ಗೆ ಸ್ಟೇಟಸ್ ಅಲ್ಲಿ ನೋಡ್ದೆ ರಾತ್ರಿ ಅನ್ಕೊಂಡೆ ಬಂದಿದ್ದಾರೆ ತಮ್ಮ ಹೇಳ್ದೇ ರಾತ್ರಿ ಚೆನ್ನಾಗಿದ್ದಾನೆ ನಂಗಿಂತ ಜೋರಾಗಿದ್ದಾನೆ ಸೌಂಡೇ ಸೌಂಡ್ ಅಲ್ಲ. ಫಿಫ್ತ್ ಮಂತ್ಗೆ ಇನ್ನೂ ಏನು ಡಿಸೈಡ್ ಮಾಡಿಲ್ಲ. ಬಂದ್ಮೇಲೆ ಅಂದ್ರೆ ಪಾಪು ನೋಡ್ಕೋಬೇಕು ಅವ್ನು ಹಾಳ್ಬಿಡೋ ಇರ್ಬೇಕು. ಅವಾಗ ಒಬ್ರು ನೋಡ್ಕೊಳ್ಳೋದು ನಡೀತದೆ, ಇಬ್ರು ನೋಡ್ಕೋಬೇಕಂತ ಕಷ್ಟ. ಇವಳು ನೋಡ್ಕೋಬೇಕು, ಸ್ಕೂಲ್ ಹೋಗ್ತಾ ಸ್ಕೂಲ್ ಹೋಗ್ತಿದ್ದಾಳೆ. ಸ್ವಲ್ಪ ಏಜ್ ಆಯ್ತಲ್ವಾ, ಸ್ವಲ್ಪ ಅವ್ರಿಗೆ ನೋಡೋಣ. ಇನ್ನೂ ಏನು ಡಿಸೈಡ್ ಮಾಡಿ ನಿಮ್ಮ ಪಾರ್ಟ್ನರ್ ಪಾರ್ಟ್ನರ್ ತುಂಬಾ ನಗ್ತಾನೆ. ಡಾನ್ಸ್ ಮಾತ್ರ ಪಾರ್ಟ್ನರ್ ಹೇಳ್ಕೊಂಡು ಹೇಳ್ಕೊಂಡು ಡಾನ್ಸ್ ಮಾಡ್ತಾ ಇದ್ದ. ಅದೇನೆ ಸುಮ್ಮನೆ ನಿಂತ್ಕೊಂಡ್ಬಿಡೋದಂತೆ, ಅದಕ್ಕೆ ಇವಳೆ ಹೇಳ್ಕೊಂಡು ಹೇಳ್ಕೊಂಡ್ಬಿಡ. ಇಲ್ಲ ಅವನು ಮಾಡ್ತಿದ್ರೆ ಅವನಕ್ಕಿಂತ ಫಾಸ್ಟ್ ಹೇಳು. ಅವ್ನು ನೆಕ್ಸ್ಟ್ ಸ್ಟೆಪ್ ಹೋಗಿಂತ ಮುಂಚೆನೆ ಹೇಳ್ಕೊಂಡು ಹೇಳ್ಕೊಂಡು ಮಾಡೋ ಶುರು. ಸ್ಕೂಲ್ ಡೇ ನಿಮ್ದು ಮಧ್ಯಾಹ್ನ ಬೆಳಗ್ಗೆ ಬಗ್ಗೆ ಅಂತ ಕರ್ಕೊಂಡೋಗ್ತಾ ಇದ್ದೆ. ನನ್ಗೆ ಗೊತ್ತಿಲ್ಲ ಇವ್ರದ್ದೇ ಬೇರೆ ಬೇರೆ ಇಟ್ಕೊಂಡಿರ್ತಾರೆ. ಆಗ್ತಿಲ್ಲ ಏನೋ, ಮತ್ತೆ ಇವ್ನು ಅಲ್ಲಿ ಟಯರ್ಡ್ ಆಗ್ಬಿಡ್ತಾ ಇದ್ದ. ಇವ್ನು ಬೇಗ ಬಂದಿದ್ರೆ ಅಷ್ಟು ಬೇಗ ಕರ್ಕೊಂಡು ಈ ಸಲ ಈ ನರ್ಸರಿ ಕ್ಲಾಸ್ ಮಾಡಿದಾರಂತೆ. ಒಳ್ಳೇದಾಯ್ತು. ಈ ಮಾಂಟೆಸರಿ ಇದು ಮಾತ್ರ ಇದು ಮಾಡಿಬಿಟ್ಟಿದ್ದಾರೆ. ಮತ್ತೆ ಫಸ್ಟ್ 10th ವರೆಗೆ ಮಧ್ಯಾಹ್ನ ಇಟ್ಕೊಂಡು ಅದು ಪೇರೆಂಟ್ಸೇ ಕೇಳಿದ್ರಂತೆ, ನೀವು ಒಟ್ಟಿಗೆ ಮಾಡಿಬಿಡ್ತೀರಾ, ನಮ್ಮ ಮಕ್ಕಳುಗಳಿಗೆಲ್ಲ ಯಾವ್ದು ಮಾಡೋಕ್ಕಾಗಲ್ಲ, ಹೈಲೈಟ್ ಆ ಮಕ್ಕಳುಗಳೇ ಆಗುತ್ತೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನೆ. ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿರಿ, ಮತ್ತು ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಮತ್ತು ಏನೇ ಅನಿಸಿದ್ರು ಕೂಡ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸ್ರಿ. ಮತ್ತು ಸಿಗೋಣ ಮತ್ತೊಂದು ಹೊಸ ವ್ಲಾಗ್ ಜೊತೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು, ಧನ್ಯವಾದ.